ಸೊ ಇದಕ್ಕೆ ಏನು ಬೆಸ್ಟು ಅಂದರೆ ನಾನಂತೂ ಹೇಳ್ತೇನೆ ನಿಮ್ಮ ಮುಂದೆ, ನಿಮ್ಗೆ ಗೊತ್ತು ನಾನು ಯಾತ್ರ ಅಂತ ಗೊತ್ತು, ನಾವು ಯಾವುದೇ ಕರ್ತವ್ಯ ಮಾಡದೆ ಆನ್ ದಿ ಪಾಯಿಂಟ್ ಮಾತಾಡಿ ಬಾಯಿ ಎಲ್ಲ ಮುಚ್ಕೊಂಡು ಆಚೆ ಹೋಗ್ಬಿಡುದು. ಸರ್ ನೆಕ್ಸ್ಟ್ ಏನು ಅಂದರೆ ಬರಲಮ್ಮ, ಈ ನಿರ್ಧಾರಕ್ಕೆ ಬಂದಿದ್ದೀನಿ ನಾನು, ನಾನೆಲ್ಲರೂ ಮಾಧ್ಯಮದವ್ರು ನಾನು ಕೇಳ್ತೀನಿ, ದಿಸ್ ಇಸ್ ಮೈ ನಿರ್ಧಾರ. ಯಾಕೆ ಅಂದರೆ ವಿ ವಾಂಟ್ ಅಪ್ರಿಸಿಯೇಷನ್. ನಾನೇನೋ ನೆನ್ನೆ ಮೊನ್ನೆ ಬಂದವನಾದ್ರೆ ಪರವಾಗಿಲ್ಲಪ್ಪ, ಫ್ರಮ್ 42 ಇಯರ್ಸ್ ಐ ಆಮ್ ಡೈಯಿಂಗ್ ಇನ್ ದಿಸ್ ಇಂಡಸ್ಟ್ರಿ. ಎಷ್ಟು ವರ್ಷ, ಎಷ್ಟು ಪಿಕ್ಚರು, ಎಷ್ಟು ಜೀವನ, ಒಂದು ಕಡೆ ಎಲ್ಲೂ ಕೂಡ ಕೆಟ್ಟೆಸಿದ್ದು. ನೀವು ನಂಬ್ತಿರೋ ಬಿಡ್ತಾರ, ಈ ಮನೆಯಿಂದ ಈ ಕಾಲ್ ಇಡ್ಬೇಕಾದ್ರೆ ಈ ಕಾಲ್ ಎಲ್ಲಿ ಹೋಗುತ್ತೆ, ಯಾತ್ರ ಹೋಗುತ್ತೆ, ಇಲ್ಲಿ ಯಾರೋ ಸರಿ. ನಮ್ಗೆ ನಾನು ಮುಂದಕ್ಕೆ ಬರೋದು, ಎಷ್ಟು ಭಯದಲ್ಲಿ ಬದುಕ್ತಾ ಇದ್ದೀನಿ ನಾನು ಅಂದರೆ, ಬೇರೆಯವ್ರಿಗೆ ಇರುತ್ತೆ ತಿಕ್ಸ್ಕಿಂದ ಏನಾದರೂ ಹಾಕೊಳ ನಾನು ಇರೋದೇ ಏನಂತ ನಾನು ಹಂಗಲ್ಲ. ಯಾರಾದರೂ ಒಂದು ಮಾತು ಅಂದುಬಿಟ್ರೆ ಭಾಳ ಆಲೋಚನೆ ಮಾಡುವಂಥ ಜೀವ ನಮ್ಮದು. ನಾನಂತೂ ನಿಮಗೆಲ್ಲ ಗೊತ್ತು, ನೀವು ಕಾಲದಿಂದ ಒಂದು ತಪ್ಪು ಮಾಡಿಲ್ಲ, ಮುಂದೇನು ಮಾಡಲ್ಲ, ಅಂಥ ದಿನ ಬಂದರೆ ಅಂಥ ಜಾಗದಲ್ಲಿ ಇರೋದು ಇಲ್ಲ. ಅಂತೀರಿ ನೀಟ್ ಬ್ಯಾಂಕ್, ನಾವೆಲ್ಲ ಬೇರೆ ಕಡೆ ಹೊರಟೋದಿದ್ವಿ, ನಾವಿಲ್ಲ, ನಾವೆಲ್ಲ ಬೇರೆ ಕಡೆ ಇದ್ದೀವಿ. ಸುಮ್ಮನೆ ನೆನಪಕ್ಕೆ ಉದಾಹರಣೆ, ತುಂಬ ಗುರುತ ವೇಷ ಊಟ ಬೇಕು ನನಗೆ, ಮಾಡ್ಬೋದು ಊಟ ಬೇರೆ ಕಡೆ ಎಲ್ಲ ಸಂಪಾದನೆ ಮಾಡೋದು, ಅಂಥ ಊಟ ನನಗೆ ಬೇಕಾಗಿತ್ತು. ನಿಮ್ಮದೇ ಬಣ್ಣ ಹಚ್ಚಿ ಅದ್ಭುತವಾಗಿದ್ದ ಸಿನಿಮಾ ಮಾಡ್ತೀನಿ, ಅವ್ರು ಡೂ ಪಿಕ್ಚರ್ಸ್ ಲೈಕ್ ದಿಸ್, ಒಂದು ಮಾಡಿದ್ರೆ ಸಾಕು 2 ಕೋಟಿ ಸಂಬಳ ಕೊಡ್ತಾರೆ, ಒಂದು ಸಿನಿಮಾ ಮಾಡ್ತೀನಿ. ಭಯ ಏನು ಹೇಳ್ಕೊಳಕ್ಕೆ, ಒಂದು ಟಿ ವಿನಲ್ಲಿ ಮಗ ತೋದೆ ಒಂದು 3 ಕೋಟಿ ಕೊಡ್ತಾರೆ. ಭಯ ಏನು ಹೇಳ್ಕೊಡಕ್ಕೆ ಸಾಲದ ಒಬ್ಬ ಮನುಷ್ಯ, ಗಂಡ ಹೆಂಡತಿ ಒಂದು ಮಕ್ಕಳಪ್ಪ, ನನಗೆ 2 ವೈಫ್ಸ್ ಇಲ್ಲ, 12 ಚಿಲ್ಡ್ರನ್ಸ್ ಇಲ್ಲ, ಎಷ್ಟು ಆನಂದವಾಗಿದ್ದೀವಿ ಅಂದರೆ ಒಬ್ಬರು ತಂಟೆಗೆ ಹೋಗಲ್ಲ, ಒಬ್ಬರು ಮಾತಾಡಲ್ಲ. ನನ್ನ ಮಕ್ಕಳಂತೂ ನನ್ನ ಹೆಸರು ಹೇಳಲ್ಲ ಯಾರ ಹತ್ರ, ನಾನು ಇಂಥವ್ರ ಮಗ ಅಂತಲೇ ಹೇಳಲ್ಲ, ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ಅವ್ರಿಗೆ. ಆ ಥರ ನಮ್ಮದೊಂಥರ ವಿಚಿತ್ರವಾದಂಥ ಜೀವನದಲ್ಲಿ ನಾವಿದ್ದೀವಿ. Everything is designed from what you see, do, eat, walk, talk, knock, rock and wear. Everything is design. Design is an identity. We just help you realize it.